ಜೆಎಸ್ಎಸ್ ಆಯುರ್ವೇದಿಕ್ ಕಾಲೇಜು ವತಿಯಿಂದ ಇಂದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಮತ್ತು ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿ ಆಚರಿಸಲಾಯಿತು. ನಗರದ ಲಲಿತ್ ಮಹಲ್ ಹೆಲಿಪ್ಯಾಡ್ ಬಳಿ ಇರುವ ಆಸ್ಪತ್ರೆಯ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಗಾಂಧೀಜಿಯವರ ಭಾವಚಿತ್ರವನ್ನಿಟ್ಟು ಪೂಜೆ ಸಲ್ಲಿಸಲಾಯಿತು. ಜೊತೆಗೆ ಗಾಂಧೀಜಿಯವರ ತತ್ವಾದರ್ಶಗಳ ಬಗ್ಗೆ ಬೋಧಿಸಲಾಯಿತು. ಈ ಬಗ್ಗೆ ಮಾತನಾಡಿದ ಆಸ್ಪತ್ರೆಯ ಹಿರಿಯ ವೈದ್ಯಾಧಿಕಾರಿ ಡಾಕ್ಟರ್ ಗುರುಬಸವರಾಜು ಕಾರ್ಯಕ್ರಮ ಕುರಿತು ವಿವರಿಸಿದರು. ನಾನು ಡಾಕ್ಟರ್ ಗುರುಬಸವರಾಜ್ ಅಂತ, ಇಲ್ಲಿ ಹಿರಿಯ ವೈದ್ಯ ಮತ್ತು ಇಲ್ಲಿ ಹಿಂದಿನ ಮುಖ್ಯ ಚಿಕಿತ್ಸಕ, ಚೀಫ್ ಮೆಡಿಕಲ್ ಆಫೀಸರ್ ಆಗಿ ಮುಖ್ಯ ವೈದ್ಯಾಧಿಕಾರಿಯಾಗಿ ಇಲ್ಲಿ ಕೆಲಸ ಮಾಡಿದ್ದೇನೆ. ಈಗ ಇಲ್ಲಿ ಹಿರಿಯ ಪ್ರಾಧ್ಯಾಪಕನಾಗಿ ಮತ್ತು ಹಿರಿಯ ತಜ್ಞ ವೈದ್ಯನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ನಾವು ಇಲ್ಲಿ ಗಾಂಧಿ ಜಯಂತಿಯನ್ನು ಪ್ರತಿ ವರ್ಷ ನಾವು ಆಚರಿಸ್ತಾ ಇದ್ದೇವೆ. ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿಯನ್ನು ಆಚರಿಸೋ ಬರ್ತೇವೆ. ಇದನ್ನು ನಾವು ಜಯಂತಿ ಅಂತಾಗಿ ಸ್ವಚ್ಛತಾ ಕಾರ್ಯವನ್ನು ಸಹ ಮಾಡಿ ಮತ್ತು ಸಂಕಲ್ಪ ದಿನವನ್ನಾಗಿ ಆಚರಿಸ್ತೇವೆ. ಸಂಕಲ್ಪ ದಿನ ಅಂದರೆ ನಾವು ಗಾಂಧೀಜಿಯವರ ವಿಚಾರಧಾರೆ, ನಮಗೆಲ್ಲರೂ ಕೂಡ ಗಾಂಧಿ ವಿಚಾರಧಾರೆಗಳು ಅವು ಅನುಷ್ಠಾನಕ್ಕೆ ತರತಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನ ಗಾಂಧೀಜಿಯವರೊಬ್ಬ ಸಾಮಾನ್ಯ ಮನಸ್ಸಿನಂಗೆ ಇದ್ದವರು ಅನ್ನೋದನ್ನು ನೆನಪು ಮಾಡಿಕೊಂಡು ಅವ್ರು ಹೇಗೆ ಅಸೀಮರಾದರು ಅಂತಕ್ಕಂಥದ್ದನ್ನು ನೆನಪು ಮಾಡಿಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಆಚರಿಸಿದೆ. ಇವತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಕಾಲೇಜಿನ ಪ್ರಾಂಶುಪಾಲಾದ ಡಾಕ್ಟರ್ ರಾಜೇಶ್ ಅವರು ವಹಿಸಿದರು. ಇವತ್ತಿನ ಅತಿಥಿಗಳಾಗಿ ಗಿರೀಶ್ ಪಾಟೀಲ್ ಅವರು ಬಂದಿದ್ದರು, ತೋಶಿಬಾ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿ ಬಂದಿದ್ದರು, ಮತ್ತು ನಮ್ಮ ಕಾಲೇಜಿನ ಅಕಾಡೆಮಿಕ್ಸ್ ಡೀನ್ ಆಗಿರ್ತಕ್ಕಂಥ ಡಾಕ್ಟರ್ ಲಕ್ಷ್ಮೀಶ್ ಉಪಾಧ್ಯಾಯರವರು, ಮತ್ತು ಇದನ್ನು NSS ಘಟಕದ ವತಿಯಿಂದ ಮತ್ತು ಕಾಲೇಜಿನ ವತಿಯಿಂದ ಆರಿಸಲಾಯಿತು. ದೀಪಾ ಪಾಟೀಲ್ ಅಂತಕ್ಕಂಥವ್ರು NSS ಸಂಯೋಜನಾಧಿಕಾರಿಗಳು, ಅವರೆಲ್ಲ ರಾಷ್ಟ್ರೀಯ ಹಬ್ಬಗಳನ್ನು ಅವರು ನಡೆಸ್ತಾ ಬಂದಿದ್ದಾರೆ. ಇದೇ ವೇಳೆ ಆಸ್ಪತ್ರೆಯ ಸಿಬ್ಬಂದಿಗಳಿಗೆ ಪ್ರತಿಜ್ಞಾವಿಧಿ ಸ್ವೀಕರಿಸಿದರು, ಜೊತೆಗೆ ಸ್ವಚ್ಛತಾ ಕಾರ್ಯದಲ್ಲಿ ಪಾಲ್ಗೊಂಡರು.